ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಡಬ್ಲ್ಯೂ ಸಿ ಬಿ ಕರ್ನಾಟಕ ರೆಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಡೆಯಿಂದ ಬಂದಿರುವಂತ ಅಂಗನವಾಡಿ ಜಾಬ್ಸ್ ನ ತಿಳಿಸಿಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕೋನ್ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ಒಂದು ಅಪ್ಡೇಟ್ಸ್ ಅನ್ನು ಕೂಡ ಬೇಕು ಗೋರ್ಮೆಂಟ್ ಮತ್ತೆ ಪ್ರೈವೇಟ್ ಜಾಬ್ ಇನ್ಫಾರ್ಮೇಶನ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿಡೋಣ ಸ್ಟಾರ್ಟ್ ಮಾಡೋಣ ಅಂತ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೈ ಲಿಂಕ್ ಇರುತ್ತೆ ಅಂತಾನೆ ಹೇಳ್ಬೋದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನು ಕೂಡ ನೀವು ಟೆಲಿಗ್ರಾಮ್ ಚಾನಲ್ ಗೆ ಜಾಯಿನ್ ಆಗಬೇಕಾಗುತ್ತೆ ಮೊದಲನೇದಾಗಿ ಆರ್ಗನೈಸೇಷನ್ ನೇಮ್ ನೋಡ್ಕೊಳ್ಳೋದಾದ್ರೆ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಇದನ್ನ ಡಬ್ಲ್ಯೂ ಸಿ ಕರ್ನಾಟಕ ಅಂತಾನು ಕೂಡ ಕರೀತಾನೆ ನಂಬರ್ ಆಫ್ ಪೋಸ್ಟ್ ನೋಡ್ಕೊಳ್ಳೋದ್ರೆ ಸಾವಿರದ ನಾನ್ನೂರ ಎಪ್ಪತ್ತಾರು ಪೋಸ್ಟ್ ನ ಬಿಟ್ಟಿದ್ದಾರೆ ಇದೇ ಸತಿನೇ ತುಂಬಾ ಜಾಸ್ತಿ ಪೋಸ್ಟ್ ನ ಬಿಟ್ಟಿರುವಂತದ್ದು ಇವರು ಜಾಬ್ ನ ಲೊಕೇಶನ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಎಲ್ ಬೇಕಾರನ್ನು ಕೂಡ ಹಾಕಬಹುದು ಪೋಸ್ಟ್ ಒಂದು ನೇಮ್ ನೋಡ್ಕೊಳ್ಳೋದ್ರೆ ಅಂಗನವಾಡಿ ವರ್ಕರ್ ಮತ್ತೆ ಹೆಲ್ಪರ್ ಪೋಸ್ಟ್ ಗೆ ನಿಮ್ಗೆ ವೇಕೆನ್ಸಿನ ಕಾಲ್ ಮಾಡಿದ್ದಾರೆ ಸ್ಯಾಲರಿ ನೋಡ್ಕೊಳ್ಳೋದ್ರೆ ಆಲ್ಮೋಸ್ಟ್ ನಿಮ್ಗೆ ಹತ್ತರಿಂದ ಹದಿನೈದು ಪತಂಗನು ಕೂಡ ಸಿಗುತ್ತೆ ಸೊ ನಂಬರ್ ಆಫ್ ಪೋಸ್ಟ್ ಗಳು ನೋಡ್ಕೊಳ್ಳೋದ್ರೆ ವೇಕೆನ್ಸಿ ಡಿಫರೆಂಟ್ ಆಗಿರುತ್ತೆ ಅಂಗನವಾಡಿ ವರ್ಕರ್ ಗೆ ನಾನ್ನೂರ ಎಂಟು ಪೋಸ್ಟ್ ನ ಬಿಟ್ಟಿದ್ದಾರೆ ಅಂಗನವಾಡಿ ಎಲ್ಪರ್ ಗೆ ಸಾವಿರದ ಅರವತ್ತೆಂಟು ಪೋಸ್ಟ್ ನ ಬಿಟ್ಟಿದ್ದಾರೆ ಸೊ ಎಲ್ಲೆಲ್ಲಿ ಅಂತ ಹೇಳಿದ್ರೆ ಡಿವಿಸನ್ ಹೇಳ್ತೀನಿ ನೋಡಿ ಮಂಡ್ಯ ಮುನ್ನೂರ ನಲ್ವತ್ತೊಂದು ಪೋಸ್ಟ್ ದಕ್ಷಿಣ ಕನ್ನಡ ಮುನ್ನೂರ ಮೂವತ್ತೈದು ಪೋಸ್ಟ್ ರಾಯಚೂರು ಮುನ್ನೂರ ತೊಂಬತ್ತೊಂದು ಪೋಸ್ಟ್ ರಾಮನಗರ ಇನ್ನೂರ ಹದಿನಾರು ಪೋಸ್ಟ್ ಉಡುಪಿ ಬಂದ್ಬಿಟ್ಟು ನೂರ ತೊಂಬತ್ಮೂರು ಪೋಸ್ಟ್ ನ ಬಿಟ್ಟಿದ್ದಾರೆ ಕ್ವಾಲಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ ಅಂಗನವಾಡಿ ವರ್ಕರ್ಗೆ ಟ್ವೆಲ್ತ್ ಪಾಸ್ ಆಗಿರಬೇಕಾಗುತ್ತೆ ಅಂಗನವಾಡಿ ಹೆಲ್ಪರ್ಗೆ ಟೆಂತ್ ಪಾಸ್ ಆಗಿದ್ರೆ ಸಾಕು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಗೌರ್ಮೆಂಟ್ ಜಾಬ್ ಅಂತಲೇ ಹೇಳ್ಬೋದು ಏಜ್ ಒಂದು ಲಿಮಿಟ್ ನೋಡ್ಕೊಳ್ಳೋದ್ರೆ ಮಿನಿಮಮ್ ಏಜ್ ಬಂದ್ಬಿಟ್ಟು ಹತ್ತೊಂಬತ್ತು ವರ್ಷ ಮ್ಯಾಕ್ಸಿಮಮ್ ಮೂವತ್ತೈದು ವರ್ಷದ ಒಳಗಡೆ ಇರಬೇಕಾಗುತ್ತೆ ಒಂದು ರಿಲ್ಯಾಕ್ಸೇಷನ್ ನೋಡ್ಕೊಳ್ಳೋದ್ರೆ ಡಬ್ಲ್ಯೂ ಕ್ಯಾಂಡಿಡೇಟ್ಸ್ಗೆ ಒಂದೇ ಕೊಟ್ಟಿರುವಂತದ್ದು ಟೆನ್ ಇಯರ್ಸ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫೀಸು ಯಾವುದೇ ಒಂದು ಅಪ್ಲಿಕೇಶನ್ ಇರೋದಿಲ್ಲ ಸೆಲೆಕ್ಷನ್ ಪ್ರೋಸೆಸ್ ಬಂದ್ಬಿಟ್ಟು ನಿಮಗೆ ಮೆರಿಟ್ ಲಿಸ್ಟ್ ಮೇಲೆ ಆಗುತ್ತೆ ಯಾವುದೇ ಒಂದು ಎಕ್ಸಾಮ್ ಕೊಡನೆ ಇರೋದಿಲ್ಲ ಇಂಪಾರ್ಟೆಂಟ್ ಡೇಟ್ಸ್ ನ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ ಸ್ಟಾರ್ಟ್ ಡೇಟ್ ನೋಡ್ಕೊಳ್ಳೋದ್ರೆ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೇವಲ ಒಂದ್ ದಿವಸ ಆಯ್ತು ಅಷ್ಟೇ ಈ ಒಂದು ವೇಕನ್ಸಿನ ರಿಲೀಸ್ ಮಾಡಿ ಲಾಸ್ಟ್ ಡೇಟ್ ನೋಡ್ಕೊಳಿದ್ರೆ ಮೂವತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದೇ ಮಂತ್ ಎಂಡ್ ಬಂದ್ಬಿಟ್ಟು ನಿಮಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬೋದು ಅಪ್ಲಿಕೇಶನ್ ಕ್ಲೋಸ್ ಆಗೋದು ಕೂಡ ಡಿವಿಷನ್ ವೈಸ್ ಆಗುತ್ತೆ ಮಂಡ್ಯ ಬಂದ್ಬಿಟ್ಟು ಇಪ್ಪತ್ತನೇ ತಾರೀಖಿಗೆ ಕ್ಲೋಸ್ ಆಗುತ್ತೆ ದಕ್ಷಿಣ ಕನ್ನಡ ಮತ್ತೆ ರಾಯಚೂರು ಇಪ್ಪತ್ತೊಂಬತ್ತಕ್ಕಾಗತ್ತೆ ರಾಮ್ ನಗರ ಉಡುಪಿ ಬಂದ್ಬಿಟ್ಟು ಮೂವತ್ತನೇ ತಾರೀಕು ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ ಯಾವುದೇ ಒಂದು ಅಪ್ಲಿಕೇಶನ್ ಫೀಸ್ ಇಲ್ದಿರ ಎಕ್ಸಾಮ್ ಇಲ್ದಿರ ಟೆಂತ್ ಮತ್ತೆ ಟೆವೆಲ್ತ್ ಪಾಸ್ ಆಗಿದಿರಾ ಅಂದ್ರೆ ಅಂಗನವಾಡಿ ಹೆಲ್ಪರ್ ಮತ್ತೆ ವರ್ಕರ್ ಪೋಸ್ಟ್ ಗರ್ ನಿಮಗೆ ಅಪ್ಲೈ ಮಾಡಬಹುದು ನಮ್ಮೊಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಪ್ರತಿ ಒಂದು ನಿಮ್ಗೆ ಅಲ್ಲೇ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪದ್ದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಜಾಬ್ ಇನ್ಫಾರ್ಮೇಷನ್ ನಿಮ್ಗೋಸ್ಕರ ತಗೊಂಡ್ಬರ್ತಿರ್ತೀನಿ ಧನ್ಯವಾದ